ಮಹಾಮಾರಿ ಕೊರೋನಾದಿಂದಾಗಿ ಅಂಗನವಾಡಿ ಕೇಂದ್ರ ಬಂದ್ ಮಾಡಲಾಗಿತ್ತು. ಮಕ್ಕಳಿಗೆ ತಾಯಂದಿರಿಗೆ ಫಲಾನುಭವಿಗಳಿಗೆ ಮನೆ ಮನೆಗೆ ಹೋಗಿ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು ಪೌಷ್ಟಿಕ ಆಹಾರ ನೀಡಲಾಗುತ್ತಿತ್ತು. ಅಷ್ಟೇ ಅಲ್ಲದೆ ಅಂಗನವಾಡಿ ಕೇಂದ್ರಗಳನ್ನು ದಿನಾಂಕ 8/11/2021 ಪುನರ್ ಅಂಗನವಾಡಿಗಳನ್ನು ಪ್ರಾರಂಭ ಮಾಡಬೇಕು ಎಂದು ಸರ್ಕಾರದ ಆದೇಶ ಮೇರೆಗೆ ಕಿತ್ತೂರಿನ ಸೋಮವಾರಪೇಟೆಯ ನೇಕಾರಓಣಿಯ ಸಂಖ್ಯೆ 189 ಅಂಗನವಾಡಿ ಕೇಂದ್ರ ಪುನರ್ ಪ್ರಾರಂಭ ಮಾಡುವ ಕುರಿತು ಪೂರ್ವಭಾವಿ ಸಭೆಯನ್ನು ನಡೆಸಲಾಗಿದೆ. ಈ ಸಭೆಯಲ್ಲಿ ಸಲಹಾ ಸಮಿತಿಯ ಅಧ್ಯಕ್ಷೆ ಅನುಷಾ ಚೋಪಡಿ ಮಾತನಾಡಿದ್ದು, ಅಂಗನವಾಡಿ ಕೇಂದ್ರದ ಜವಾಬ್ದಾರಿ ಬರೀ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕರಿಗೆ ಮಾತ್ರ ಅಲ್ಲ, ನಮ್ಮ ಜವಾಬ್ದಾರಿ ಮತ್ತು ತಾಯಂದಿರಿಗೆ ಫಲಾನುಭವಿಗಳಿಗೆ ಇರುತ್ತದೆ ಎಂದು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಸಲಹಾ ಸಮಿತಿಯ ಸದಸ್ಯರಾದ ಪ್ರವೀಣ್ ಮೋರಕರ್ ಮಾತನಾಡಿ, ಅಂಗನವಾಡಿ ಕೇಂದ್ರದ ಜವಾಬ್ದಾರಿ ಸರ್ಕಾರಕ್ಕೆ ಅಷ್ಟೇ ಇರಲ್ಲ, ಸಲಹಾ ಸಮಿತಿಯ ಮತ್ತು ಸಾರ್ವಜನಿಕರಿಗೆ ತಾಯಂದಿರಿಗೆ ಮತ್ತು ಫಲಾನುಭವಿಗಳಿಗೆ ಎಲ್ಲರಿಗೂ ಅಂಗನವಾಡಿ ಕೇಂದ್ರ ಜವಾಬ್ದಾರಿ ಇರುತ್ತದೆ ಎಂದು ಹೇಳಿದ್ದಾರೆ. ಸಮಿತಿಯ ಎಲ್ಲ ಸದಸ್ಯರು ಮತ್ತು 3 ರಿಂದ 6 ವರ್ಷದ ಮಕ್ಕಳ ತಾಯಂದಿರು ಹಾಗೂ ಪಾಲಕರು ಇದೇ ವೇಳೆ ಹಾಜರಿದ್ದು, ಅಂಗನವಾಡಿ ಕಾರ್ಯಕರ್ತೆ ಚನ್ನಮ್ಮ ಬಸಯ್ಯ ಹಿರೇಮಠ್ ಇವರು ಕಚೇರಿಯಿಂದ ಬಂದಿರುವ ಸುತ್ತೋಲೆಯ ಪ್ರಕಾರ 36 ಮಾರ್ಗಸೂಚಿ ನಿಯಮಾವಳಿಗಳನ್ನು ಸಭೆಗೆ ಹಾಜರಿದ್ದ ಎಲ್ಲ ಫಲಾನುಭವಿಗಳಿಗೆ ಓದುವುದರ ಮುಖಾಂತರ ತಿಳಿ ಹೇಳಿದ್ದಾರೆ. ಕಾರ್ಮಿಕ ಸಲಹಾ ಸಮಿತಿ 224ನೇ ಸಭೆಯ ನಡವಳಿ. ಸರ್ಕಾರದ ಪತ್ರ ಸಂಖ್ಯೆ MM/54/ICDS 2021 ದಿನಾಂಕ 6/11/2021. COVID-19 ಹಿನ್ನೆಲೆಯಲ್ಲಿ ಅಂಗನವಾಡಿ ಕೇಂದ್ರಗಳಿಗೆ ಫಲಾನುಭವಿಗಳು ಬರುವುದನ್ನು ನಿರ್ಬಂಧಿಸಲಾಗಿತ್ತು. ಫಲಾನುಭವಿಗಳ ಮನೆಗೆ ಪೂರಕ ಪೌಷ್ಟಿಕ ಆಹಾರವನ್ನು ವಿತರಿಸಲಾಗುತ್ತಿತ್ತು. ಉಲ್ಲೇಖ 2ರ ಸರ್ಕಾರದ ಪತ್ರದಲ್ಲಿ %2ಕ್ಕಿಂತ ಕಡಿಮೆ ಇರುವ TPR ಇರುವ ತಾಲೂಕುಗಳಲ್ಲಿ COVID-19 ಶಿಷ್ಟಾಚಾರವನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಹಾಗೂ ಲಸಿಕೆ ಪಡೆದಿರುವ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯರ ಮೂಲಕ ಸೇವೆಗಳನ್ನು ಒದಗಿಸಲು 2 ಗಂಟೆಗಳ ಕಾಲ ಅಂಗನವಾಡಿಯನ್ನು ತೆರೆಯಲು ಅಗತ್ಯ ಕ್ರಮ ಕೈಗೊಳ್ಳಲು ತಿಳಿಸಲಾಗಿರುತ್ತದೆ. ಮುಂದುವರೆದದ್ದು, ದಿನಾಂಕ 4/9 ನಡೆದ ರಾಜ್ಯ COVID-19 ತಾಂತ್ರಿಕ ಸಲಹಾ ಸಮಿತಿಯ ಸಭೆಯಲ್ಲಿ ಪುನರ್ ಪ್ರಾರಂಭಿಸಲು ಅನುಮೋದನೆಯನ್ನು ನೀಡಿರುತ್ತದೆ. ಈ ಹಿನ್ನೆಲೆಯಲ್ಲಿ ಅಂಗನವಾಡಿ ಕೇಂದ್ರವನ್ನು ದಿನಾಂಕ 8/11/2021 ಪುನರ್ ಪ್ರಾರಂಭಿಸುವುದು. ಇನ್ನು ಈ ಪೂರ್ವಭಾವಿ ಸಭೆಯಲ್ಲಿ ಸಲಹಾ ಸಮಿತಿಯ ಸದಸ್ಯರು ಫಲಾನುಭವಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಭಾರತ್ ವೈಭವ ನ್ಯೂಸ್, ಜಗದೀಶ್ ಕಡೋಲಿ, ಚನ್ನಮ್ಮನ ಕಿತ್ತೂರು. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.